ಸರ್ಕಾರ ಏನು ಡೈರೆಕ್ಷನ್ ಇದೆ ಅದನ್ನು ಫಾಲೋ ಅಪ್ ಮಾಡ್ತಕ್ಕಂಥದ್ದಕ್ಕೆ ಹೇಳಿದ್ದೇವೆ. ಸರ್ಕಾರ ಏನು ಡೈರೆಕ್ಷನ್ ಇಲ್ಲ ಅದನ್ನು ಯಾವುದು ಕೂಡ ಮಾಡೋದಿಲ್ಲ. ಸರ್ಕಾರ ಈ ಗಮನಕ್ಕೆ ತರ್ತೇವೆ. ಈಗ ಮೈಸೂರು 2% ಇಲ್ಲ, ಬೇರೆ ಬೇರೆ ಕಡೆ ಇದ್ರೆ ಇರ್ಬೋದು. ನಮ್ಮ ಮೈಸೂರು ಜಿಲ್ಲೆಯಲ್ಲಿ ಈ ಗಡಿ ಭಾಗ ಅಂತಂದರೆ ನಮ್ಮದು ಎಚ್ ಡಿ ಕೋಟೆನೂ 2% ಏನು ಮೀರಿಲ್ಲ. 1% ಒಳಗಡೆನೆ ಹೆಚ್ಚು ಕಡಿಮೆ ಇದೆ. ಒಂದು ವಾರ ತೆಗೆದುಕೊಂಡ್ರೆ 100, 120, 80 ಈ ಥರನೇ ಬರ್ತಾ ಇದೆ. ಅದಕ್ಕೆ ಎಲ್ಲ 11 ಕ್ಷೇತ್ರದ ಜನಪ್ರತಿನಿಧಿಗಳು, ಅಧಿಕಾರಿಗಳು, ಜಿಲ್ಲಾಧಿಕಾರಿಗಳು ಇವೆಲ್ಲ ಮುನ್ನೆಚ್ಚರಿಕೆ ತೆಗೆದುಕೊಂಡು ಪ್ರಯುಕ್ತ ಇವತ್ತು ಕಮ್ಮಿ ಆಗ್ತಾ ಇದೆ. ಜೊತೆಗೆ ಯಾವುದೂ ಕೂಡ ಟೆಸ್ಟು ಕೂಡ ನಿಲ್ಲಿಸಿಲ್ಲ. 9,000 ಮೇಲೆ ಟೆಸ್ಟ್ ಆಗ್ತಾ ಇದೆ. ಅದರಿಂದ 100 ಮೇಲೆ ಆಗದೇ ಇರತಕ್ಕಂಥದ್ದಕ್ಕೆ ಇದು ಒಂದು ಕಾರಣ ಇದೆ. ಅದರಿಂದ ಮುಖ್ಯಮಂತ್ರಿಗಳಿಗೆ, ಶಿಕ್ಷಣ ಸಚಿವರು ಗಮನಕ್ಕೆ ತರ್ತೇವೆ. ಎಚ್ ಡಿ ಕೋಟೆ ಒಂದೇ ನಮ್ಮಲ್ಲಿ ಅದು ಬರ್ತಕ್ಕಂಥದ್ದು, ಅಲ್ಲೂ ಕೂಡ ಕಮ್ಮಿ ಇರೋದರಿಂದ ಅವ್ರ ಗಮನಕ್ಕೆ ತರ್ತಾರೆ. ಇಲ್ಲ, 18 ವರ್ಷದ ಮೇಲ್ಪಟ್ಟು ಯಾರು ಇದ್ದರೆ ಅವ್ರಿಗೆ 100 ಕಂಪ್ಲೀಟ್ ಆಗಿದೆ. ಮಾತಾಡ್ತೀವಿ ಶಿಕ್ಷಣ ಸಚಿವರ ಗಮನ ತತ್ತೆ. ಥ್ಯಾಂಕ್ ಯು. ವೀಕೆಂಡ್ ಒಂದು ವಾರ ನೋಡೋಣ ಅಂತಕ್ಕಂಥದ್ದನ್ನು ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ನಾನು ಕಳೆದ ಸಲ ಮೀಟಿಂಗ್ ಮಾಡೋಕ್ಕಿಂತ ಮುಂಚೆ ಮುಖ್ಯಮಂತ್ರಿಗಳ ಗಮನಕ್ಕೆ ತಂದಿದ್ದೇನೆ. ಮೈಸೂರು ಯಾವ ಕಾರಣಕ್ಕೂ ಕರ್ಫ್ಯೂನ ಮುಂದುವರಿಸಬೇಡಿ, ಯಾಕೆಂದರೆ ಕಮ್ಮಿ ಆಗ್ತಾ ಇದೆ. 4-5 ತಿಂಗಳು ಸಫರ್ ಮಾಡಿದ್ದಾರೆ, ಅದರಿಂದ ಯಾವ ಕಾರಣಕ್ಕೂ ಬೇಡ. ನೀವು ಮಾಡಲೇಬೇಕು ಅಂತಂದರೆ 2 ಗಂಟೆ ಎಲ್ಲರಿಗೂ ಅವಕಾಶ ಕೊಡಿ ಅಂತ ಹೇಳಿದ್ದೇವೆ. ಇದೊಂದು ವಾರ ಅಬ್ಸರ್ವ್ ಮಾಡ್ತೀನಿ ಅಂತಕ್ಕಂಥದ್ದನ್ನು ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಫಾಲೋಅಪ್ ಮಾಡಿ.